ಭಾರಿ ವಾಹನವೊಂದು ಒಂದು ಇವತ್ತು ಯಶವಂತಪುರ ಫ್ಲೈಓವರ್ನ ಕೆಳಭಾಗದಲ್ಲಿ ಸಿಕ್ಕಾಕೊಳ್ತು ಆ ದೃಶ್ಯವನ್ನ ನೋಡಿದ್ರೆ ಅವ್ನ ವಾಹನ ಚಾಲಕ ನಿಜವಾಗ್ಲೂ ಚಾಲಕನ ಅಥವಾ ಅಲ್ವಾ ಅವ್ನ ಫಸ್ಟ್ ಟೈಮ್ ಏನು ಅಂತ ಡೌಟ್ ಬರೋಕ್ಕೆ ಶುರು ಆಗ್ಬಿಡುತ್ತೆ ಯಾಕೆ ಅಂತಂದ್ರೆ ಹಂಗೆ ಇದೆ ದೃಶ್ಯವನ್ನ ನೀವು ನೋಡಿದ್ರೆ ಯಶವಂತಪುರ ಫ್ಲೈಓವರ್ ಕೆಳಗಡೆಗೆ ಟ್ರಕ್ ಸಿಕ್ಕಾಕಿರೋದು ಎತ್ತರ ಮಿತಿ ಅರಿಯದೆ ವಾಹನ ಚಲಾಯಿಸಿರುವಂತ ಚಾಲಕ ಟ್ರಕ್ ಹೊರಗೆ ತಗಿಯೋಕೆ ಪೊಲೀಸರು ಭಾರಿ ಸರ್ಕಸ್ ಅನ್ನ ಕ್ರೇನನ್ನು ಕ್ರೇನ್ ತರಿಸಿ ಹಗ್ಗ ಕಟ್ಟಿ ಆ ವೈರ್ ಕಟ್ಬಿಟ್ಟು ಎಳೆಸಿದ್ದಾರೆ ಕೊನೆಗೂ ಟ್ರಕ್ಕನ್ನು ಆಚೆ ತಗ್ಸಿದ್ದಾರೆ ನೋಡಿ ಎಷ್ಟು ಸಲ ಹೇಳ್ತೀವಿ ನಾವು ಅಂತಂದರೆ ಮರಗಳ ಬೇರುಗಳನ್ನೆಲ್ಲ ಕಡದ್ಬಿಟ್ಟು ಮೇಲ್ಗಡೆ ಚೆನ್ನಾಗಿ ಕಾಣೋ ರೀತಿಯಲ್ಲಿ ಮರಗಳನ್ನು ಮಾತ್ರ ಇಟ್ಟಿದ್ದಾರೆ ಅದರ ಪರಿಣಾಮ ಏನಾಗ್ತಾ ಇದೆ ಮಳೆ ಇಲ್ಲ ಗಾಳಿ ಇಲ್ಲ ಆದರೂ ಬೃಹತ್ ಮರ ಒಂದು ಬಿದ್ದೋಗಿದೆ ಇವತ್ತು ಬೆಂಗಳೂರಿನಲ್ಲಿ ಚಾಲುಕ್ಯ ವೃತ್ತದಲ್ಲಿ ಆಗಿರೋದಿಲ್ಲ ಫೋನ್ ಮಾಡಿದ್ರೆ ಸ್ಥಳಕ್ಕೆ ಬರೋದಿಲ್ಲ ಬಿಬಿಎಂಪಿ ಸಿಬ್ಬಂದಿ ಪಾಪ ಪೊಲೀಸರೇ ಇವತ್ತು ಅದನ್ನು ತೆರವು ಮಾಡುವಂಥ ಕೆಲಸವನ್ನ ಮಾಡಿ ಆರಂಭದಲ್ಲಿ ಯಾವ ತೆರವು ಕಾರ್ಯಾಚರಣೆಗಳು ಆಗಿಲ್ಲ ಅದರ ದೃಶ್ಯಾವಳಿಗಳನ್ನು ಕೂಡ ನಿಮಗೆ ತೋರಿಸ್ತೀವಿ ಆರಂಭದಲ್ಲಿ ಅಲ್ಲಿರುವಂಥ ಟ್ರಾಫಿಕ್ ಪೊಲೀಸರೇ ಪಾಪ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಬಿಟ್ಟು ತೆರವು ಮಾಡೋ ಕೆಲಸ ಪೊಲೀಸ್ ಕಾನ್ಸ್ಟೇಬಲ್ಸ್ಗಳು ಆಮೇಲೆ ಸಂಚಾರಿ ಪೊಲೀಸರೆಲ್ಲ ಮಾಡಿದ್ರು ಅಲ್ಲಿ ಸ್ಥಳೀಯವಾಗಿರುವಂಥ ಪೊಲೀಸರು ಎಲ್ಲರೂ ಕೂಡ ನೋಡಿ ಮೇಡಮ್ ಸಹ ಇದ್ದಾರೆ ಅಲ್ಲಿ ಪಾಪ ಅವರೇ ಮಾಡಿದ್ರು ಆಮೇಲೆ ಬಂದರು ಅವರು ಯಾಕಂದ್ರೆ ಅವ್ರು ಟೈಮ್ ಆಗಿರಲಿಲ್ಲ ಇನ್ನೂ ಅವ್ರದ್ದು ಹನ್ನೊಂದು ಗಂಟೆಗೆ ಶಿಫ್ಟ್ ಟೈಮ್ ಅಲ್ವ ಅವರು ಗೌರ್ಮೆಂಟ್ ಟೈಮ್ ಹತ್ತುವರೆ ಹನ್ನೊಂದು ಗಂಟೆಗೆ ಆರಾಮಾಗಿ ಬರಬೇಕು ಆಮೇಲೆ ಅವ್ರು ಕಾರ್ಯ ಮಾಡ್ತಾರೆ ಅಲ್ಲಿವರೆಗೂ ಜನ ಒದ್ದಾಡ್ಕೊಂಡು ಒದ್ದಾಡ್ಕೊಳ್ಳಿ ಅಂತ ಬಿಟ್ರು ಪಾಪ ಟ್ರಾಫಿಕ್ ಪೊಲೀಸರು ಅದನ್ನೆಲ್ಲ ಕ್ಲಿಯರ್ ಮಾಡಿದರು ಅದಾದ ಮೇಲೆ ಬಂದರು ವಿವಿ ಎಂಪಿಯು ಚಾಲುಕ್ಯ ಸರ್ಕಲ್ನಿಂದ ಮೈಸೂರು ಬ್ಯಾಂಕ್ ಸರ್ಕಲ್ ಕಡೆಗೆ ಸಾಗುವಂಥ ಮಾರ್ಗ ಮಧ್ಯದಲ್ಲಿ ಬೃಹತ್ ಮರ ಧರೆಗೆ ಉರುಳಿದೆ ತಾವು ಗಮನಿಸ್ತಾ ಹೋಗ್ತಾ ಇದ್ದಾರ ಇದು ಮರ ಬಿದ್ದಿರುವಂಥದ್ದು ಒಳಭಾಗಕ್ಕೆ ಬಿದ್ದಿದೆ ಅಂದರೆ ಒಳ ಒಳಗಡೆ ಇದ್ದಂತಹ ಶೆಡ್ಗಳು ಶೆಡ್ ಮೇಲೆ ಬಿದ್ದಿರುವಂಥದ್ದು ಬುಡ ಸಮೇತವಾಗಿ ಬಿದ್ದಿರುವಂತಹ ಚಿತ್ರಣವನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ರ ಒಂದು ಭಾಗ ಶೆಡ್ ಕಡೆ ಒಳಗಡೆಗೆ ಬಿದ್ದಿದ್ದು ಮತ್ತೊಂದು ಭಾಗ ನನ್ನ ಬಲಭಾಗದಲ್ಲಿ ತಾವು ಗಮನಿಸ್ಬೋದು ಇದು ರಸ್ತೆಯ ಕಡೆಗೆ ಬಿದ್ದಿರುವಂಥದ್ದು ನಮಗೆ ಕಂಡು ಬರ್ತಾ ಇದೆ ರಸ್ತೆ ಕಡೆಗೆ ಬಿದ್ದಿರೋದನ್ನು ಈಗಾಗಲೇ ಬಿ ಬಿ ಎಂ ಪಿ ಅವರು ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಹೋಗ್ತಾ ಇದ್ದಾರೆ ಇದು ಪ್ರಮುಖ ಜಂಕ್ಷನ್ ಆಗಿರೋದ್ರಿಂದಾಗಿ ಇಲ್ಲಿ ವೆಹಿಕಲ್ಗಳ ಓಡಾಟ ಹೆಚ್ಚಿರುವಂಥದ್ದು ಈ ಒಂದು ಮರ ಬೀಳಲಿಕ್ಕೆ ಪ್ರಮುಖ ಕಾರಣ ಅಂತಂದರೆ ಈ ಒಂದು ಕಾಮಗಾರಿಯನ್ನು ಮಾಡಿ ಆ ಬೇರುಗಳನ್ನು ಕಟ್ ಮಾಡಿದರು ಆ ಬೇರುಗಳನ್ನು ಕಟ್ ಮಾಡಿ ಸತ್ವವನ್ನು ಕಳೆದುಕೊಂಡು ಮರ ಧರೆಗೆ ಉರುಳಿದೆ ತಾವು ಗಮನಿಸ್ತಾ ಹೋಗ್ತಾ ಇದ್ರ ಬಿ ಬಿ ಎಂ ಪಿಯಿಂದ ಈಗ ತೆರವು ಕಾರ್ಯಾಚರಣೆ ಆಗ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ ಈಗಾಗಲೇ ಸ್ಥಳದಲ್ಲಿ ಪೊಲೀಸರು ಇದ್ದಾರೆ ಟ್ರಾಫಿಕ್ ಪೊಲೀಸರು ಇದ್ದಾರೆ ಜೊತೆಗೆ ಬಿ ಬಿ ಅಧಿಕಾರಿಗಳು ಕೂಡ ಇದ್ದಾರೆ ಇವರೆಲ್ಲರೂ ಕೂಡ ಮರವನ್ನು ತರುವ ಕಾರ್ಯಾಚರಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಸದ್ಯಕ್ಕೆ ರಸ್ತೆ ಭಾಗಕ್ಕೆ ಬಿದ್ದಿರ್ತಕ್ಕಂಥ ಮರವನ್ನು ಕ್ಲೀನ್ ಮಾಡಿದರೆ ವಾಹನಗಳ ಓಡಾಟಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ವಾಹನಗಳು ಓಡಾಟವನ್ನು ಮಾಡಬಹುದಾಗಿದೆ ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಅಗ್ನಿಶಾಮಕ ದಳ ಕೂಡ ಇಲ್ಲಿ ಸ್ಥಳದಲ್ಲಿ ಬಂದಿರುವಂಥದ್ದು ನಮಗೆ ಕಂಡು ಬರ್ತಾ ಇದೆ ಒಟ್ಟಾರೆ ಚಾಲುಕ್ಯ ಸರ್ಕಲ್ ಬಳಿ ಫುಟ್ಪಾತ್ನಲ್ಲಿ ಬೃಹತ್ ಮರ ದರಗೆ ಉರುಳಿದ್ದು ಬಿ ಬಿ ಎಂ ಪಿಯಿಂದ ತೆರವು ಕಾರ್ಯಾಚರಣೆ ಆಗ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಲೋಕೇಶ್ ಕೊಡೋದಲ್ಲ ಪಬ್ಲಿಕ್ ಟಿವಿ ವಿ ಬೆಂಗಳೂರು ಮಸ್ಟ್ ಆ್ಯಂಡ್ ಶುಡ್ ಅಂಡರ್ಸ್ಟ್ಯಾಂಡ್ ಬಿ ಬಿ ಎಂ ವಿಚಾರದಲ್ಲಿ ಯಾಕೆ ಅಂತಂದರೆ ನೀವು ಅಲ್ಲಿ ಏನು ಫುಟ್ಪಾತ್ ಮಾಡ್ತೀರಾ ಅದನ್ನ ಮಾಡೋಕ್ಕೋಸ್ಕರ ಅಗಿತೀರಾ ಮರಗಳನ್ನೆಲ್ಲ ಬೇರ್ಗಳನ್ನು ಕಡ್ದು ಹಾಕಿಟ್ಬಿಡಿದ್ರೆ ಮೇಲ್ಗಡೆ ಚೆನ್ನಾಗಿ ಗೊಂಬೆ ಥರ ಕಾಡೋ ರೀತಿಯಲ್ಲಿ ಮರ ಬಿಟ್ಟಿರ್ತೀರಾ ಹೀಗೆ ಬೀಳುತ್ತೆ ಇನ್ನೂ ಯಾರ್ಯಾರು ತಲೆ ಹೊಡಿತೀರೋ ಯಾರ್ಯಾರು ಸಾವಿಗೆ ಕಾರಣ ಆಗ್ತಿರೋ ಗೊತ್ತಿಲ್ಲ ನಿಮಗೆ